ಶ್ರೀರಾಮ ಸಮರ್ಥ ಜೂನ್ 9 ವಾಸನಾ ನಾಶವೇ ಮೋಕ್ಷ. ಸಾಮಾನ್ಯವಾಗಿ ನಮಗೆ ಭಕ್ತಿ ಎಂದರೇನು ಅಥವಾ ಪರಮಾರ್ಥವೆಂದು ಏತಕ್ಕೆ ಅನ್ನಬೇಕು ಎಂಬುದೇ ತಿಳಿಯುವುದಿಲ್ಲ. ಯಾರಿಗೆ ಪ್ರಪಂಚವನ್ನು ಸರಿಯಾಗಿ ಮಾಡಲು ಬರುವುದಿಲ್ಲವೋ ಅವರಿಗೆ ಪರಮಾರ್ಥ ಸಾಧಿಸುವುದಿಲ್ಲ. ಪ್ರಪಂಚಕ್ಕೆ ಬೇಸರಪಟ್ಟವನಿಗೆ ಭಕ್ತಿಯೂ ಸಾಧಿಸುವುದಿಲ್ಲ. ಬೇಸರವು ಪ್ರಪಂಚದ ಬಗ್ಗೆ ಬರದೆ ವಿಷಯಗಳ ಬಗ್ಗೆ ಬರಬೇಕು. ನನಗೆ ಸುಖ ಬೇಕೆಂಬುದೇ ಪ್ರತಿಯೊಂದು ಜೀವಿಯ ಉದ್ದೇಶವಿರುತ್ತದೆ. ಮೋಕ್ಷವೆಂದರೆ ನಿರತಿಶಯ ಸುಖದ ಅನುಭವವಾಗಿರುತ್ತದೆ. ಜೀವನದಲ್ಲಿಯೇ ಸಂಪಾದಿಸಿದ ಅತ್ಯಂತ ಸುಖದ ಅವಸ್ಥೆ ಎಂದು ಮೋಕ್ಷದ ವ್ಯಾಖ್ಯೆ ಮಾಡಲು ಬರುತ್ತದೆ. ನಿಜವಾಗಿಯೂ ಭಗವಂತನ ಹತ್ತಿರ ಏನು ಕಡಿಮೆ ಇರುತ್ತದೆ? ಕೇವಲ ನಮ್ಮ ಮನಸ್ಸನ್ನು ಅವನಿಗೆ ಕೊಡಬೇಕು ಹಾಗೂ ಶ್ರದ್ಧಾಯುಕ್ತರಾಗಿ ಭಕ್ತಿ ಮಾಡಬೇಕು. ಚಿಂತೆ ಮಾಡುವುದೆಂದರೆ ಭಗವಂತನ ಮೇಲೆ ವಿಶ್ವಾಸವಿಲ್ಲದಂತೆ. ಪ್ರಾರಬ್ಧಕ್ಕೆ ದೇಹ ಸಮರ್ಪಿಸುವುದೇ ನಿಜವಾದ ಸನ್ಯಾಸ ವೃತ್ತಿಯಾಗಿರುತ್ತದೆ. ವಾಸನೆಯಿಲ್ಲದೆ ನಮ್ಮ ಕೈಯಿಂದ ಕರ್ಮಗಳೇ ಆಗುವುದಿಲ್ಲ. ಅದಕ್ಕೇನು ಮಾಡಬೇಕು? ನನ್ನ ಸಮಾಧಾನವು ನನ್ನ ಹತ್ತಿರವೇ ಇರುವಾಗ ಅದು ಮತ್ತೊಂದು ಕಡೆಗೆ ಸಿಗುತ್ತದೆ ಅನಿಸುವುದೇ ನಮ್ಮ ದೊಡ್ಡ ತಪ್ಪು ಆಗಿರುತ್ತದೆ. ಅಪೇಕ್ಷೆ ಮುಗಿಯುವವರೆಗೂ ಸಮಾಧಾನವೆನಿಸುವುದಿಲ್ಲ. ಹವ್ಯಾಸವು ಸಾಯುವವರೆಗೂ ತಪ್ಪುವುದಿಲ್ಲ. ಇದೇ ಎಲ್ಲ ರೋಗಗಳ ಮೂಲವಾಗಿರುತ್ತದೆ. ಆದ್ದರಿಂದಲೇ ಯಾರ ವಾಸನೆ ನಷ್ಟವಾಯಿತೋ ಅವನೇ ಮೋಕ್ಷ ಪಡೆದನೆಂದು ತಿಳಿಯಬೇಕು. ಆಶಯ ನಿರಾಶೆಯಾಗದ ಹೊರತು ಭಗವಂತನ ದಾಸರಾಗಲು ಬರುವುದಿಲ್ಲ. ಮನಸ್ಸಿನಲ್ಲಿ ಆಶೆ ಹುಟ್ಟಿತೆಂದರೆ ನಾವು ಅದನ್ನು ಭಗವಂತನಿಗೆ ಸಮರ್ಪಿಸಬೇಕು. ಪ್ರತಿಯೊಬ್ಬರಿಗೂ ತಾನು ಶ್ರೀಮಂತನಾಗಬೇಕೆಂದು ಅನಿಸುತ್ತದೆ. ಆದರೆ ಎಷ್ಟು ಜನ ಶ್ರೀಮಂತರಾಗುತ್ತಾರೆ? ಅಂದ ಮೇಲೆ ಇದು ನಿರಾಶೆಯಲ್ಲವೇ? ಪ್ರಪಂಚವು ನಿಜವಾಗಿಯೂ ನಾಟಕದಂತೆ ಇರುತ್ತದೆ. ನಾಟಕದಲ್ಲಿ ಒಬ್ಬ ಮನುಷ್ಯನು ರಾಜನಾದರೇನು, ಭಿಕ್ಷುಕನಾದರೇನು? ಪ್ರತ್ಯಕ್ಷ ಜಗತ್ತಿನಲ್ಲಿ ಅದಕ್ಕೆ ಯಾವ ಮಹತ್ವವೂ ಇರುವುದಿಲ್ಲ. ಒಂದು ವೇಳೆ ಭಿಕ್ಷುಕನ ಪಾತ್ರ ಮಾಡುವವನು ಅದನ್ನು ಉತ್ತಮ ರೀತಿಯಿಂದ ಮಾಡಿದರೆ ಜನರು ಅವನನ್ನು ಹೊಗಳುತ್ತಾರೆ. ಅದರಂತೆ ಪ್ರಪಂಚದಲ್ಲಿ ಶ್ರೀಮಂತನಾದರೇನು, ಬಡವನಾದರೇನು, ಅದಕ್ಕೆ ಮಹತ್ವವಿರುವುದಿಲ್ಲ. ಅವನು ಭಗವಂತನ ಅನುಸಂಧಾನವನ್ನು ಎಷ್ಟು ಕಾಯ್ದುಕೊಂಡಿರುತ್ತಾನೆ ಎಂಬುದಕ್ಕೆ ನಿಜವಾದ ಮಹತ್ವವಿರುತ್ತದೆ. ನಾವು ಹಣ ಸಂಗ್ರಹಿಸಿದರೆ ಏನೂ ತಪ್ಪಲ್ಲ, ಆದರೆ ಅದು ನಮಗೆ ಆಧಾರವೆನಿಸಬಾರದು. ಅದು ನಮ್ಮ ಅನುಸಂಧಾನಕ್ಕೆ ಅಡ್ಡ ಬರಬಾರದು. ಎಲ್ಲಿಯವರೆಗೂ ನಮ್ಮ ಸುಖವು ವಿಷಯಗಳನ್ನು ಅವಲಂಬಿಸಿದೆಯೋ ಅಲ್ಲಿಯವರೆಗೂ ನಮಗೆ ಭಕ್ತಿಯ ನಿಜವಾದ ಸುಖವು ಪ್ರಾಪ್ತವಾಗುವುದಿಲ್ಲ. ಕೇವಲ ಭಗವಂತನೊಬ್ಬನೇ ಬೇಕೆಂದು ನಮಗೆ ಮನಃಪೂರ್ವಕ ಅನಿಸಿದರೆ ಅವನು ನಿಶ್ಚಿತವಾಗಿ ಪ್ರಾಪ್ತವಾಗುತ್ತಾನೆ. ನಾನು ಮಾಡುತ್ತೇನೆ ಎಂದೂ ಅನ್ನಬಾರದು. ನಾನು ನನ್ನ ತಪಶ್ಚರ್ಯದಿಂದ ಭಗವಂತನನ್ನು ನೋಡುತ್ತೇನೆಂದು ಅನ್ನುವವನಿಗೆ ಭಗವಂತನ ದರ್ಶನವಾಗುವುದು ಕಠಿಣವಾಗುತ್ತದೆ. ವಿಷಯ ಪ್ರಾಪ್ತವಾಗದಿದ್ದರೆ ತಳಮಳವಾಗುತ್ತದೆ, ಅದರಂತೆ ಭಗವತ್ ಪ್ರಾಪ್ತಿಯಾಗದಿದ್ದರೆ ತಳಮಳ ಉಂಟಾಗಬೇಕು. ನಮ್ಮ ಇಂದಿನ ಸ್ಥಿತಿಯಲ್ಲಿ ನಮಗೆ ಏನು ಮಾಡಲು ಶಕ್ಯವಿರುತ್ತದೆ ಎಂಬುದನ್ನು ಮೊದಲು ನೋಡಬೇಕು. ಪರಮಾರ್ಥವನ್ನು ಸರಿಯಾಗಿ ತಿಳಿದುಕೊಂಡು ಆಚರಣೆ ಮಾಡುವವರಿಗೆ ಅದು ಬೇಗನೆ ಸಾಧಿಸುತ್ತದೆ. ಅಂಥ ಮನುಷ್ಯನಿಗೆ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾದ ಕಾರಣವಿಲ್ಲ. ಇಂದಿನ ಮುಖ್ಯ ವಿಚಾರ, ಬೇಕು ಅಥವಾ ಬೇಡವೆಂಬ ವಿಷಯದಲ್ಲಿ ಆಗ್ರಹವಿರಬಾರದು. ಇದರಲ್ಲಿಯೇ ವಾಸನೆಯ ಮರಣವಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.